ಮಾದಕ ವಸ್ತು ಬಳಕೆಗೆ ಕಡಿವಾಣ ಹಾಕಲು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಚಿಕ್ಕಬಳ್ಳಾಪುರದಲ್ಲಿ ಇಂದು ತಿಳಿಸಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಹಣದ ಲೇವಾದೇವಿ ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಸನಕ್ಕೆ ಬಲಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಲವಾಗಿ ಬೇರೂರಿರುವ ಮಾದಕ ವಸ್ತು ಬಳಕೆಯನ್ನು ತಡೆಗಟ್ಟಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಪ್ರಯತ್ನಿಸುತ್ತಿವೆ ಎಂದರು. ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಲಾಗುವುದು, ಅಲ್ಲದೆ ಯುವಕರನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಡೈನಾಮಿಕ್ಸ್ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಟ್ರಾಂಗ್ ಆಗಿ ಬೇರಿರುವಂಥದ್ದು ಇದು ದೊಡ್ಡ ಸವಾಲಿದೆ. ಇದನ್ನು ಕಡಿವಾಣ ಹಾಕಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಕಾರ್ಯರೂಪಕ್ಕೆ ತರ ನಮ್ಮ ಸ್ಥಳದಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆ ವತಿಯಿಂದ ಮಾಸ್ಟರ್ ಆಫ್ ಟ್ರೈನರ್ ಟ್ರೈನರ್ ಆಫ್ ಟ್ರೈನರ್ ಅನ್ನುವಂಥ ಸಂಸ್ಥೆಯ ಮೂಲಕ ಎಲ್ಲ ಸಂಸ್ಥೆಗಳಿಗೂ ಒಂದು ಕೇಂದ್ರವಾಗಿ ತರಬೇತಿ ಕೊಡಲಿಕ್ಕೆ ITI GTCC ಇತರ ಎಲ್ಲ ಅಂಗಸಂಸ್ಥೆಗಳಿಗೆ ಡಿಪ್ಲೊಮೊಗಳಲ್ಲಿ ಶಿಕ್ಷಣ ಮತ್ತು ತರಬೇತಿ ಕೊಡ್ತಿರುವಂಥ ಶಿಕ್ಷಕರಿಗೆ ತರಬೇತಿ ಕೊಡುವಂಥದ್ದು ಒಂದು ಭಾಗ. ಇನ್ನೊಂದು ಭಾಗ 10 ಸೆಕ್ಟರ್ನಲ್ಲಿ ಇದೇ ಪ್ರಥಮವಾಗಿ ಆಟೋಮೋಟಿವ್ ವಾಶ್ ಕಂಪ್ನಿಯವ್ರ ಜೊತೆ ಟೈಅಪ್ ಆಗಿರುವಂಥದ್ದು ಮತ್ತು ಎಲ್ಲ